ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯಲ್ಲಿ ನಡೆದಂಥ ರೈತರ ಹೋರಾಟ ನಿಮಗೆ ನೆನಪಿದೆ ಅಂತ ಭಾವಿಸ್ತೀನಿ ಹದಿಮೂರು ತಿಂಗಳುಗಳ ಕಾಲ ನಡೀತು ಕೇಂದ್ರ ಸರ್ಕಾರಕ್ಕೆ ಇನ್ನಿಲ್ಲದ ಹಾಗೆ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಅಷ್ಟೇ ಅಲ್ಲ ಸಿಂಗು ಬಾರ್ಡರ್ನಲ್ಲಿ ನಡೆದಂಥ ಈ ಹೋರಾಟ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗೋಯಿತು ಏನು ಕೆ ಮೋದಿ ಸರ್ಕಾರ ಸರಿಯಿಲ್ಲ ಕೇಂದ್ರ ಸರ್ಕಾರ ರೈತರ ವಿರುದ್ಧವಾಗಿ ಮೂರು ಮೂರು ಕಾಯ್ದೆಯನ್ನು ತರ್ತಾ ಇದೆ ಅಂಥೇಳಿ ಎಂಥ ದೊಡ್ಡ ಗುಲ್ಲನ್ನು ಎಬ್ಬಿಸಿಬಿಡ್ತು ಅಂದರೆ ಹೇಳಲಸದಳವಾದಂಥ ಕಂಟಕವಾಗಿ ಪರಿಣಮಿಸಿತ್ತು ಮೂರು ಕಾಯ್ದೆಯನ್ನು ವಾಪಸ್ ತರುವ ಮೂಲಕ ಅವರಿಗಿದ್ದಂಥ ಅತಿ ದೊಡ್ಡ ಬತ್ತಳಿಕೆ ಬಾಣವನ್ನು ನಿಶಸ್ತ್ರಗೊಳಿಸಿದರು ನರೇಂದ್ರ ಮೋದಿ ಬೈಸಾಖಿ ದಿವಸ ಈ ಹೋರಾಟ ಏನು ನಡೀತಲ್ಲ ಅದರ ಹಿಂದಿದ್ದಂಥ ಶಕ್ತಿಗಳು ಯಾವುವು ಅಂತ ನಿಮ್ಮ ಬಹುಶಃ ಗೊತ್ತಿದೆ ಅಂತ ಭಾವಿಸ್ತೇನೆ ಒಂದು ಖಲಿಸ್ತಾನಿ ಮೂಮೆಂಟ್ ಅವರ ಟೂಲ್ ಕಿಟ್ಟನ ಅನ್ವಯ ಅಲ್ಲಿ ನಡೀತಾ ಇದ್ದಂಥ ಹೋರಾಟ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಇದರ ಮೇಲೆ ಹೂಡಲಾಗಿತ್ತು ದಿಲ್ಲಿಯಲ್ಲಿ ನಡೆದಂಥ ಈ ರೈತರ ಹೋರಾಟಕ್ಕೆ ಇದರ ಜೊತೆ ಇನ್ನೊಂದು ಅಲ್ಲಿ ಸರ್ಕಾರವೇ ಜೊತೆಗೆ ಸೇರಿತ್ತು ಓಪನ್ನಾಗಿ ಸೇರಿತ್ತು ಬಹಿರಂಗವಾಗಿ ಹೇಳ್ಕೊಂಡಿತ್ತು ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅದು ಆಮ್ ಆದ್ಮಿ ಪಕ್ಷದ ಸರ್ಕಾರ ದಿಲ್ಲಿಯ ಸರ್ಕಾರ ರೈತರ ವಿರುದ್ಧವಾಗಿ ಮೋದಿಯವರಿದ್ದಾರೆ ರೈತರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಇದೆ ಯಾಕೆ ನರೇಂದ್ರ ಮೋದಿಯವರೇ ಸ್ವತಃ ಕೂತ್ಕೊಂಡು ಅಮಿತ್ ಶಾವರೇ ಸ್ವತಃ ಕೂತ್ಕೊಂಡು ರೈತರ ಜೊತೆ ಮಾತಾಡಬಾರ್ದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಯಾಕೆ ಕಳ್ ಕಳಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಇವರು ಇದ್ದರು ಈಗ ಏನಾಗಿದೆ ಗೊತ್ತಾ ಯಾವ ರೈತರನ್ನು ಇವರು ಎತ್ತಿ ಕಟ್ಟಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅದೇ ರೈತರೇ ಇವರ ತಲೆಯ ಮೇಲೆ ಭಸ್ಮಾಸುರನಾಗಿ ಕೈಯನ್ನು ಇಡ್ತಾ ಇದ್ದಾರೆ ಏನು ಪ್ರಕರಣ ಪಂಜಾಬದಲ್ಲಿ ಇವತ್ತು ಸರ್ಕಾರ ನಡೆಸುವುದು ಭಗವಂತ ಸಿಂಗ್ ಮಾನ್ಗೆ ಇನ್ನಿಲ್ಲದ ಹಾಗೆ ತಾಪತ್ರೆಯಾಗಿ ಕೂತಿದೆ ಕಳೆದ ಹದಿಮೂರು ದಿನಗಳಿಂದ ಪಂಜಾಬದ ರೈತರು ಹೋರಾಟವನ್ನು ನಡೆಸಿದ್ದಾರೆ ಲಕ್ಷೋಪಲಕ್ಷ ಜನ ರ್ಯಾಲಿ ಮಾಡ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿ ಭಗವಂತ ಸಿಂಗ್ ಮಾನ್ ಮನೆಯ ಮುಂದಗಡೆ ಘೇರ ಹೂಡಿದ್ದಾರೆ ಕಾರಣ ಏನು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ ಏನು ಹಾಗಂದರೆ ಬೆಂಬಲ ಬೆಲೆ ಅಂದರೆ ಭಾಳ ಸಿಂಪಲಾಗಿ ಒಂದೇ ಒಂದು ಹೇಳಿಬಿಡ್ತೀವಿ ಅಲ್ಲಿರುವಂಥ ಬಾಸ್ಮತಿ ರೈಸು ಪಂಜಾಬ್ದಲ್ಲಿ ಮೂರು ಸಾವಿರದಿಂದ ಮೂರುವರೆ ಸಾವಿರ ರೂಪಾಯಿ ರೇಟು ಅದೇ ಹರಿಯಾಣಕ್ಕೆ ಹೋದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪಂಜಾಬ್ದಲ್ಲಿ ಏನಾಗ್ತಾ ಇದೆ ಈ ಬಾಸ್ಮತಿ ರೈಸನ್ನು ಮಧ್ಯದಲ್ಲಿರುವಂಥ ಮಧ್ಯವರ್ತಿಗಳು ಖರೀದಿ ಮಾಡಿಬಿಡ್ತಾರೆ ಖರೀದಿ ಮಾಡಿ ಹರಿಯಾಣಕ್ಕೆ ಹೋಗಿ ಮಾರ್ತಾರೆ ಪಂಜಾಬ್ದ ಶ್ರೀಮಂತ ರೈತರು ಹರಿಯಾಣಕ್ಕೆ ಹೋಗಿ ಮಾರುವಂಥ ವ್ಯವಸ್ಥೆ ಇದ್ದರೂ ಕೂಡ ಆ ಡಿಸ್ಟೆನ್ಸ್ ಏನಿದೆ ಅಂತರವನ್ನು ನೋಡಿದಾಗ ಅದು ಎಕನಾಮಿಕಲಿ ವಯೋಬಲ್ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಜನ ಬಂದು ಬಂದಂಥ ಬಾಯಿಗೆ ಬಂದ ರೇಟಿಗೆ ದಲ್ಲಾಳಿಗಳಿಗೆ ಇದ್ದಾರೆ ಇಂಥದ್ದೊಂದು ದೊಡ್ಡದಾದಂಥ ಮೋಡ ಸಪರಂಡಿ ನಡೀತಾ ಇದೆ ಇದೇ ವಿಚಾರ ಉಳಿದ ಧಾನ್ಯಗಳು ಬರ್ತವೆ ಗೋಧಿಗೂ ಇದೇ ರೀತಿ ಆಗ್ತಾ ಇದೆ ಬೇರೆ ಬೇರೆ ಧಾನ್ಯಗಳಿಗೂ ಇದೇ ರೀತಿ ಆಗ್ತಾಯಿದೆ ಆದರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅವರು ಸಿಂಪಲ್ಲಾಗಿ ಕೇಳ್ತಾರೆ ನಮಗೆ ಬೆಂಬಲ ಬೆಲೆಯನ್ನು ಕೊಡಿ ಅಲ್ಲಿ ಹರಿಯಾಣದಲ್ಲಿಂದೇ ಅದೇ ರೇಟನ್ನು ಇಲ್ಲಿ ಕೊಡಿ ಬೇರೆ ಏನನ್ನು ಕೊಡಬೇಡಿ ಎರಡನೇದ್ದು ಅಲ್ಲಿರುವಂಥ ದನಗಳಿಗೆ ಬಂದಿರುವಂಥ ಗಂಟು ರೋಗ ಅದರಿಂದ ಹಲವಾರು ಜಾನುವಾರುಗಳು ಸಾಯ್ತಾ ಇದ್ದಾವೆ ಅದಕ್ಕೆ ಇನ್ಶೂರೆನ್ಸು ಪರಿಹಾರ ಮಾಸಾಶಿ ಏನೇನು ಕೊಡಬೇಕು ಎಲ್ಲ ಕೊಡಿ ಜೊತೆಗೆ ನಮಗೆ ಪ್ರವಾಹ ಬಂದು ಭಾಳಷ್ಟು ನಾಶ ಆಗಿದೆ ನಮ್ಮ ಬೆಳೆಗಳು ನಾಶ ಆಗಿದ್ದಾವೆ ಅದಕ್ಕೆ ಪರಿಹಾರವನ್ನು ಕೊಡಿ ನಮ್ಮ ಧ್ವನಿಗೆ ಒಂದು ಸ್ವಲ್ಪ ಬೆಲವನ್ನು ಬೆಲೆಯನ್ನು ಕೊಡಿ ನೀವು ಯಾವ ದಿಲ್ಲಿಯಲ್ಲಿ ನಾವೆಲ್ಲ ಹೋರಾಟ ಮಾಡುವಾಗ ನೀವು ನಿಮ್ಮ ಜೊತೆ ಇದ್ದೀವಿ ನಾವು ಅಂತೇಳಿ ಹೇಳಿದ್ರಿ ಈಗ ನಿಮ್ಮದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನಿಲ್ಲಿಕೆ ನೀವು ತಯಾರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ದೊಡ್ಡದಾದ ಹೋ ದೊಡ್ಡದಾದಂಥ ಹೋರಾಟವನ್ನು ಕಿಸಾನ್ ಮೋರ್ಚಾ ಅಲ್ಲಿ ಕೈಗೊಂಡಿದೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೊಬ್ಬರ ಮೇಲೆ ಛೂ ಬಿಟ್ಟಿದ್ರಲ್ಲ ನರೇಂದ್ರ ಮೋದಿಯವ್ರ ಮೇಲೆ ಅಮಿತ್ ಶಾ ಮೇಲೆ ಛೂ ಬಿಟ್ಟಿದ್ರಲ್ಲ ರೈತರು ಇವತ್ತು ಅದೇ ರೈತರು ಇವರ ವಿರುದ್ಧ ಗಲಾಟೆ ಶುರು ಮಾಡಿದ್ದಾರೆ ಅಂದರೆ ಆಕಾಶವನ್ನು ನೋಡಿ ಉಗುಳಿದರೆ ಬಿಡೋದು ಮುಖದ ಮೇಲೆ ಅದೇನೂ ಆಕಾಶಕ್ಕೆ ಹಾರಿ ಹೋಗ್ಬಿಡೋದಿಲ್ಲ ಅನ್ನೋದನ್ನು ಅರಿತುಕೊಳ್ಬೇಕಾದಂಥ ಅನಿವಾರ್ಯತೆ ಅರವಿಂದ್ ಕೇಜ್ರಿವಾಲ್ ರಾಜಕೀಯವನ್ನು ಮಾಡಬೇಕು ಯಾವ ವಿಷಯದಲ್ಲಿ ಮಾಡಬೇಕು ಯಾವುದು ಇದೆ ಯಾವುದು ತರ್ಕಬದ್ಧವಾಗಿದೆ ಯಾವುದು ನ್ಯಾಯಸಮ್ಮತವಾಗಿದೆ ಅಂಥದ್ರ ವಿಚಾರದ ಕುರಿತು ಹೋರಾಟವನ್ನು ಮಾಡಬೇಕು ಬೆಂಬಲವನ್ನು ಕೊಡಬೇಕು ಇದೇ ಮನುಷ್ಯ ಶಾಹೀನ್ ಬಾಗ್ ಸಂದರ್ಭದಲ್ಲಿಯೂ ಕೂಡ ಅವರ ಪರವಾಗಿ ನಿಂತಿದ್ದಂಥದ್ದನ್ನು ನೀವು ಗಮನಿಸಿದ್ದೀರಿ ಒಂದು ರಾಜಕೀಯ ವೇದಿಕೆಯನ್ನು ಅದಕ್ಕೆ ಒಂದು ಮೌಲ್ಯವನ್ನು ಇಟ್ಕೊಂಡು ಮಾಡಿದಾಗ ಜನ ಯಾವತ್ತಿದ್ರು ನಂಬ್ತಾರೆ ಹಿಂದೆ ಹೋದರೆ ಕೈ ಬಿಟ್ಬಿಡ್ತಾರೆ ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ಇದು ಗೊತ್ತಾಗತ್ತೆ ಅಂತ ಭಾವಿಸ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ